जीटीवी कन्नड़ा के स्वागत नानु तानम्मा। विजयपुर जिले बसवन बागेवाड़ी क्षेत्र टिकेट सोमनगौड़ पाटील मनकुळिगे तप्पिद हिन्नेलेयल्लि मनकुळि पटण पंचायतीय बीजेपी सदस्यरु सामूहिक राजीनामे नीडिदारे। मनकुळि पटण पंचायतीय 12 बीजेपी सदस्यरिंद सामूहिक राजीनामे नीडलागिद्दु 16 सदस्य बलद मनकुळि पटण पंचायति 12 सदस्य बलदोंदिगे मनकुळि पटण पंचायति अधिकार पडेदितु। माजी सचिव एस बेळ्ळुबीरवरन्नु अभ्यर्थियन्नागि माडिदक्के विरोध व्यक्तपडिसिदरु। मनगुळि पटण पंचायति मुख्याधिकारिगे बिजेपि राज्याध्यक्ष हागू जिल्लाध्यक्षरिगे राजीनामे रवाने माडलायितु। ಈಗಲೂ ಕಾಲಮಿಂಚಿಲ್ಲ, ಸೋಮನಗೌಡ ಪಾಟೀಲ್ ಮನಕುಳಿಗೆ ಬಿಜೆಪಿ ಟಿಕೆಟ್ ನೀಡಬೇಕು, ಸೋಮನಗೌಡ ಪಾಟೀಲ್ ಮನಕುಳಿಗೆ ಟಿಕೆಟ್ ನೀಡಿದರೆ ಗೆಲುವು ಸುಲಭ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯರ ಬೆಂಬಲಿಗರು ಒತ್ತಾಯಿಸಿದರು। ಇವತ್ತಿನ ದಿವಸ ಆಗಬಾರದು, ಅನ್ಯಾಯ ಆಗಿತ್ತು ನಮ್ಮ ಗೌಡರಿಗೆ, ಆ ತಡಕೊಳ್ಳೋ ಶಕ್ತಿ ನಮ್ಮಲ್ಲಿ ಇಲ್ಲ, ಯಾರಲ್ಲಿ ಇಲ್ಲ, ನಿಮ್ಮಲ್ಲಿ ನಿಮ್ಮ ಮನಸ್ಸಿನಾಗ ಏನನ್ನೋ ನಿಮ್ಮ ಭಾವನೆ ಏನನ್ನೋ ನಮಗೆ ಗುರುತಾಗೈತಿ। ಅದಕ್ಕೆ ಟೈಮ್ ಬೇಕ, ನಾವು ಏನ್ ಮಾಡಬೇಕು, ಏನ್ ಒಂದು ಒಳ್ಳೆ ವಿಚಾರದಾಗ ಹೋಗಬೇಕು ಅನ್ನೋದು ಟೈಮ್ ಬೇಕು। ಅದರ ಸಲುವಾಗಿ ನಾವು ಎಲ್ಲರೂ ಕೂಡಿಕೊಂಡು ನಿರ್ಣಯ ಮಾಡೋಣ। ನಾಳೆ 4 ಗಂಟೆಗೆ ಇಲ್ಲೇನೆ ಒಂದು ನಿರ್ಣಯ ತಗೊಳ್ಳೋದೈತಿ। ಎಲ್ಲರ ಮನಸ್ಸಿನಿಂದ ಭಾವನೆ ವ್ಯಕ್ತಪಡಿಸುವ ಅನುಕೂಲ ಮಾಡಿ ಕೊಡ್ತೀವಿ ನಿಮಗೆ। ಎಲ್ಲರೂ ಮಾತಾಡಿ ನೀವು ಯಾವ ರೀತಿ ನಡೆಕೋಬೇಕು, ಮುಂದೆ ಅಪ್ಪುಗೌಡರಿಗೆ ಒಳ್ಳೆಯದಾಗಬೇಕು, ಈ ಮತಕ್ಷೇತ್ರಕ್ಕೆ ಒಳ್ಳೆಯದಾಗಬೇಕು, ಆ ಉದ್ದೇಶದಿಂದ ಒಂದು ನಿರ್ಣಯ ಮಾಡ್ಕೊಳ್ಳೋದೈತಿ। ಅದು ನಾಳೆ ಸಾಯಂಕಾಲ 4 ಗಂಟೆಗೆ ಪ್ರೋಗ್ರಾಮ್। ಇವತ್ತಿನ ದಿವಸ ಭಾರತೀಯ ಜನತಾ ಪಾರ್ಟಿ ಯಾವುದೇ ಅಪೇಕ್ಷೆ ಇರಲಾರದ ಅಪ್ಪುಗಳ ಪಾರ್ಟಿ ಇದ್ರು ಕಳೆದ 2 ವರ್ಷದಿಂದ ಭಾರತೀಯ ಜನತಾ ಪಾರ್ಟಿ ಜಾಯಿನ್ ಆದರು। ಅವರು ಯಾವುದೇ ಪಕ್ಷದಾಗಿರಲಿ ಎಲ್ಲೇ ಇರಲಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುವಂತ ಬಂದಾರ। ನಾವೆಲ್ಲ ಪಕ್ಷದಲ್ಲ ಅವರಿಗೆ ನಾವು ಪಾರ್ಟಿ ಪಾರ್ಟಿಯವರು ಎಲ್ಲರೂ ಕೂಡಿಕೊಂಡು ನಮ್ಮ ಮನಸ್ಸಿನಲ್ಲಿ ಯಾವತ್ತೋ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ಅಪ್ಪುಗೌಡರನ್ನು ಕರ್ಕೊಂಡು ಬರಬೇಕು, ಬಾಗೇವಾಡಿ ಮತಕ್ಷೇತ್ರದಾಗ ಕಮಲ ಆಡಿಸ್ಬೇಕು, ಒಮ್ಮೆ ಅಪ್ಪುಗೌಡರ ನೇತೃತ್ವದಾಗ ಅನ್ನೋದು ನಮ್ಮ ವಿಚಾರ ಆಗಿತ್ತು। ಆ ಉದ್ದೇಶಕ್ಕೆ ನಾವೆಲ್ಲರೂ ಕೂಡಿಕೊಂಡು ಅವರಿಗೆ ಸಹಕಾರ ಕೊಟ್ಟು ಕರ್ಕೊಂಡು ಮನವಿ ಮಾಡಿಕೊಂಡು ಕರ್ಕೊಂಡು ಬಂದಿವಿ। ಪಕ್ಷದ ಹಿರಿಯರು ನಮ್ಮ ಜೋಡಿ ನಡೆಕೊಂಡ ರೀತಿ ಸರಿಯಾಗಿಲ್ಲ। ಟಿಕೆಟ್ ಯಾರಿಗೆ ಕೊಡ್ಲಿ, ಸರ್ವೆ ಆಗಲಿ, ಎಲ್ಲ ಆಗಲಿ, ಪದ್ಧತಿ ಪ್ರಕಾರ ಆಗಲಿ ನಾವು ಒಪ್ಪಿಕೊಂಡಿದ್ದೇವೆ। ಆ ಸರ್ವೆ ಪ್ರಕಾರವಾಗಿಲ್ಲ, ಯಾವುದೂ ಆಗಿಲ್ಲ, ಮನಸೋ ಇಚ್ಛೆ ಆಗೈತಿ। ಕಮಲ ಅರಳೋದು ಕಠಿಣ ಆಗೈತಿ ಬಾಗೇವಾಡಿ ಒಳಗೆ, ಅದು ಎಲ್ಲರೂ ನಾವು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ದುಡ್ಕೊಂಡು ಬಂದಿವಿ ಇಲ್ಲಿ ತನ। ಯಾವುದೇ ಒಂದು ರೂಪಾಯಿ ಅಪೇಕ್ಷೆ ಇರಲಾರದ ಪಕ್ಷದಿಂದ ನಾವು ಒಂದು ಏನು ಕೇಳಿಲ್ಲ ಇಲ್ಲಿ ತನ। ಪಕ್ಷಕ್ಕಾಗಿ ಏನ್ ಬೇಕಾದ್ ಮಾಡಿ ತಮ್ಮ ಮನ ತನದಿಂದ ಸಹಕಾರ ನೀಡಿ ಬೇಕಾದವ್ರು ಪ್ರಶ್ನೆ ಮಾಡುವಂದ್ರೆ ದಿನೇಶ್ ಅಂಗಡಿ ಮನಗುಳಿ ಒಳಗೆ ಇಂತ ಒಬ್ಬ ಕಾರ್ಯಕರ್ತ ಇಂತ ಅನ್ಯಾಯ ಮಾಡಿ ಅಂತ ಪಾರ್ಟಿ ಒಳಗೆ ಇಟ್ಕೊಂಡಂದ್ರೆ ಬೇಕಾದವ್ರು ಬೇಕಂತ ಕೇಳಿ ನಮ್ಮ ಜೀವನದಾಗ ಯಾರಿಗೂ ಓಟ್ ಹಾಕಕ್ ಕೇಳೋದಿಲ್ಲ ಇನ್ ಮುಂದೆ। ಈ ಭರವಸೆ, ಈ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನ ಭರವಸೆ ಇದ್ದು ನೀವೆಲ್ಲರೂ ಕೂಡಿ ಒಂದು ವಿಚಾರ ಮಾಡ್ಕೊಂಡು ನಾವು ಮಾಡಿವಲ್ಲ, ನಮ್ಮ ಮನಸ್ಸಿಗೆ ನೋವಾಗೈತಿ। ಟಿಕೆಟ್ ಯಾರಿಗೆ ಸಿಗ್ಲಿ ಬಿಡ್ಲಿ, ಪ್ರಾಮಾಣಿಕ ಇದ್ದವ್ರಿಗೆ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ। ಯಾವ ವಿಚಾರಕ್ಕೆ ಅವ್ರಿಗೆ ಕೊಟ್ಟಿರಿ, ಯಾವ ವಿಚಾರಕ್ಕೆ ಇವ್ರನ್ನ ಸರಿಸಿರಿ, ಅದು ನನ್ನ ಹೇಳಿಕೆ ಆಗ್ಬೇಕು। ಇದನ್ನ ನಾವು ಒಪ್ಕೊಳ್ಳೋದಿಲ್ಲ, ಹಿಂಗ ಒಂದ್ಸಲ ಕರ್ಕೊಂಡು ಬರೋದು ನಾವು ಬರುವ ಇದ್ದಿದ್ದಿಲ್ಲ ವಿಚಾರ, ನಾವಾಗಿ ಅವ್ರು ಕರೆದಾಗ ಎಲ್ಲರೂ ಪಾರ್ಟಿಯವರು ಅನ್ಕಂಡೀಷನ್ ಅಂದ್ಕೊಳ್ಳೋಣ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಬಂದ ಅಲ್ಲಿದ್ದ ಇಲ್ಲಿ ತನ ಮತಕ್ಷೇತ್ರದೊಳಗ ನಾನೇ ಅಭ್ಯರ್ಥಿ ಅಂತ ಒಂದ್ ದಿವಸ ಅಪ್ಪುಗಳ ಪಾಟೀಲ್ ಹೇಳಿಲ್ಲ, ಕಮಲ ಅರಳಿಸೋದು ಒಂದೇ ಉದ್ದೇಶ ಅಂತ ಹೇಳ್ಯಾರ। ಪಟ್ಟಣ ಪಂಚಾಯತಿ ಇಲೆಕ್ಷನ್ ದೊಳಗೆ ತೋರಿಸ್ಯಾರ, ತಾಲೂಕು ಜಿಲ್ಲೆ ಒಳಗ ಅಪ್ಪುಗೌಡರದು ಏನ್ ತಾಕತ್ ಅನ್ನೋದು ತೋರಿಸ್ಯಾರ ನಮ್ಮ ಹಿರಿಯರಿಗೆ, ಅದು ಮನವರಿಕೆ ಆಗಿಲ್ಲ, ತಿಳಿಲಿಲ್ಲ, ಇದು ಇದರಿಂದ ನಾವು ಇಲ್ಲಿ ತನ ಹಿಂದುಳಿದೇವೆ। ನಮ್ಮ ಎಲ್ಲ ಪದಾಧಿಕಾರಿಗಳ ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರ ನಮ್ಮ ಮನವಿಗೆ ನೀವು ವಿಚಾರ ಮಾಡ್ಕೊಂಡು ಇನ್ನೊಮ್ಮೆ ಟೈಮ್ ಆಯ್ತು, 20 ತಾರೀಕು ತನ ಇನ್ನೊಂದು 2 ದಿವಸ ವಿಚಾರ ಮಾಡ್ರಿ, ಆದ್ರೆ ಮರು ಪರಿಶೀಲನೆ ಮಾಡ್ರಿ, ಗೆಲುವು ಸಾಧಿಸಬೇಕಂದ್ರೆ ಅಪ್ಪುಗೌಡರಿಂದ ಮಾತ್ರ ಸಾಧ್ಯ। ನೀವು ಯಾವ ರೀತಿ ಮೇಲೆ ಪಾರ್ಟಿ ಗೆದ್ದಿರಿ, ಹೆಂಗ್ ಮಾಡ್ತೀರಿ, ನೀವು ವಿಚಾರ ಏನದಾವ ಅದು ಬೇರೆ ಪ್ರಶ್ನೆ, ಆದ್ರೆ ಜನರ ಮನಸ್ಸಿನಾಗ ಟಿಕೆಟ್ ಕೊಟ್ಟವ್ರು ನೀವು ಪಾರ್ಟಿಯವ್ರು ಇರ್ಬೋದ್ರೆ ಓಟ್ ಹಾಕಿ ಆರಿಸಿದವ್ರವ್ರ ಮತದಾರ ಅದಾರ, ಅದು ಎಲ್ಲ ಅಪ್ಪುಗೌಡರ ಅಭಿಮಾನಿಗಳದಾರ। ನಾನ ಮನಗುಳಿ ಘಟ್ಟಕ ವಿಸರ್ಜನೆ ಮಾಡ್ತೀನಿ, ಮುಂದೆ ಅಪ್ಪುಗೌಡರು ಏನ್ ಹೇಳ್ತಾರೆ ನಾಳೆ ಸಂಜೆನಾಗ 5 ಗಂಟೆಗೆ ಮತಕ್ಷೇತ್ರ ಏನ್ ನಿರ್ಣಯ ತಗೋತಾರೆ ಅದಕ್ಕೆ ನಾವೆಲ್ಲ ಬದ್ದಾಗಿರ್ತೀವಿ। ನಮ್ಮ ಮನವಿ ಮತ್ತೆ ನಮ್ಮ ರಾಜೀನಾಮೆ ಪತ್ರ ನಾ ಅಧ್ಯಕ್ಷ ಆಗಿ ಮತ್ತೆ ಕೊಡ್ತೀನಿ ಪದಾಧಿಕಾರಿಗಳ ವತಿಯಿಂದ।